हेलो स्टूडेंट्स फोर्थ सेमिस्टर बीकॉम एडवांस कॉर्पोरेट अकाउंटिंग ओकेना नमगे ओंदु मेजर चाप्टर इदे अदन्ने मर्जर्स एंड अक्विजिशन्स अंत इदे नोडि मर्जर्स अंत हेळिद्रे एरडु कंपनीगळु ओंदागि ओकेना इन्नोंदु कंपनीन स्टार्ट माड्तारे अंद्रे ए कंपनी बी कंपनी एरडु क्लोज माड्बिट्टु अवरिब्बरु ए बी कंपनियन्न होस कंपनियन्न स्टार्ट माड्तारे अदन्न मर्जर अंत हेळ्तीवि ए कंपनी बी कंपनी वंदे तर बिजनेस मार्केट अल्ली कॉम्पिटिटर्स आगिर्तारे ओकेना इब्रु वंदागिबिट्टु नावु इब्रु सेरकोंडु बिजनेस माडोण सो दट जास्ती प्रॉफिट माड्कोळ्ळबहुदु जास्ती सेल्स माड्बहुदु हौदा जास्ती प्रोड्यूस माड्बहुदु ओळ्ळे टेक्नालजी माड्बहुदु एल्ल उद्देशदिंद इब्रु सेरकोंडु बिजनेस माड्तारे अदन्न नावु मर्जर अंत हेळ्तीवि एनंत हेळ्तीवि मर्जर अदक्के इन्नु ओंदु हेसरु इदे अमालगमेशन अंतानू करीतीवि ಏನಂತ ಹೇಳ್ತೀವಿ ಇನ್ನೊಂದು ಪಾಯಿಂಟ್ ಇದೆ ಅಕ್ವಿಸಿಷನ್ ಅಂತ ಹೇಳಿ ಅಕ್ವಿಸಿಷನ್ ಅಂದ್ರೆ ಏನು ಒಂದು ಕಂಪನಿ ಇನ್ನೊಂದು ಕಂಪನಿನ ಪರ್ಚೇಸ್ ಮಾಡೋದು ಈಗ ಒಂದು ಸ್ಟ್ರಾಂಗ್ ಕಂಪನಿ ಇರುತ್ತೆ ಒಂದು ವೀಕ್ ಕಂಪನಿನ ಪರ್ಚೇಸ್ ಮಾಡೋದು ಒಂದು ಲಾರ್ಜ್ ಕಂಪನಿ ಒಂದು ಸ್ಮಾಲ್ ಕಂಪನಿಯನ್ನ ಪರ್ಚೇಸ್ ಮಾಡೋದು ಅದು ಒಂದೇ ತರದ ಬಿಸ್ನೆಸ್ ಆದ್ರೂ ಮಾಡ್ಲಿ ಯಾವ್ದಾದ್ರೂ ಮಾಡ್ಕೊಳ್ಳಿ ಓಕೆನಾ ಅವ್ರ ಉದ್ದೇಶ ಇಷ್ಟೇ ಒಂದು ದೊಡ್ಡ ಕಂಪನಿ ಒಂದು ಚಿಕ್ಕ ಕಂಪನಿ ಪರ್ಚೇಸ್ ಮಾಡಬೇಕು ಅನ್ನೋ ಉದ್ದೇಶ ಇದೆ ಅರ್ಥ ಆಗ್ತಿದ್ಯಾ ಸೊ ಈ ತರದ ಕಂಪನೀಸ್ ಅನ್ನ ಈ ತರದ ಆಗುವಂತ ಪ್ರೋಸೆಸ್ ನ ನಾವು ಅಕ್ವಿಸಿಷನ್ ಅಥವಾ ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಅಕ್ವಿಸಿಷನ್ ಅಬ್ಸಾರ್ಪ್ಷನ್ ಈಗ ಒಂದು ಕಂಪನಿ ಇನ್ನೊಂದು ಕಂಪನಿನ ಪರ್ಚೇಸ್ ಮಾಡಿದಾಗ ಪರ್ಚೇಸ್ ಮಾಡೋದು ಅಂದ್ರೆ ಏನು ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ಕಂಪನಿ ಪರ್ಚೇಸ್ ಮಾಡ್ತಾ ಇದೆ ಯಾವ ಕಂಪನಿನ ವೈ ಕಂಪನಿನ ಪರ್ಚೇಸ್ ಮಾಡ್ತಾ ಇದೆ ಪರ್ಚೇಸ್ ಮಾಡೋದು ಅಂದ್ರೆ ಅರ್ಥ ಏನು ವೈ ಕಂಪನಿನಲ್ಲಿ ಒಂದಷ್ಟು ಅಸೆಟ್ಸ್ ಇರುತ್ತೆ ಒಂದಷ್ಟು ಲಯಬಿಲಿಟೀಸ್ ಇರುತ್ತೆ ಓಕೆನಾ ಈ ಎಕ್ಸ್ ಕಂಪನಿ ಈ ವೈ ಕಂಪನಿಗಳಿರತಕ್ಕಂತ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದೆ ವೈ ಕಂಪನಿ ಹೇಳುತ್ತೆ ಸ್ವಾಮಿ ಎಲ್ಲಾ ಅಸೆಟ್ಸ್ ನು ನೀವು ಪರ್ಚೇಸ್ ಮಾಡ್ಬಿಡ್ತಾ ಇದ್ದೀರಾ ನಾನು ಒಂದಷ್ಟು ಸಾಲಗಳು ಕೊಡಬೇಕು ಆ ಸಾಲನು ನೀವೇ ಕೊಡ್ಕೊಂಡ್ಬಿಡಿ ನನ್ನ ಹತ್ರ 15 ಲಕ್ಷ ರೂಪಾಯಿ ಅಸೆಟ್ಸ್ ಇದೆ ಒಂದು 3 ಲಕ್ಷ ರೂಪಾಯಿ ಅಷ್ಟು ಲಯಬಿಲಿಟಿ ಇದೆ ನನಗೆ ಇನ್ನು ನೆಟ್ ಅಮೌಂಟ್ 12 ಲಕ್ಷ ರೂಪಾಯಿ ಕೊಟ್ಬಿಡಿ ಎಕ್ಸ್ ಕಂಪನಿ ಅವರೇ ಅಂತ ಹೇಳುತ್ತೆ ಎಕ್ಸ್ ಕಂಪನಿ ಏನ್ ಹೇಳುತ್ತೆ ಆಯ್ತು ಸ್ವಾಮಿ ಕೊಡೋಣ ಬಿಡಿ ಅಂತ ಹೇಳುತ್ತೆ ಅರ್ಥ ಆಗ್ತಿದ್ಯಾ ಇದನ್ನೇ ಏನಂತ ಹೇಳ್ತೀವಿ ಅಕ್ವಿಸಿಷನ್ ಅಂತ ಹೇಳ್ತೀವಿ ಈ 12 ಲಕ್ಷ ರೂಪಾಯಿ ಏನ್ ಎಕ್ಸ್ ಕಂಪನಿ ವೈ ಕಂಪನಿಗೆ ಕೊಡ್ತೀನಿ ಅಂತ ಒಪ್ಕೊಂಡಿರುತ್ತೆ ನಾವು ಅದನ್ನ ಏನಂತ ಹೇಳ್ತೀವಿ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಪರ್ಚೇಸ್ ಕನ್ಸಿಡರೇಷನ್ ಪಿಸಿ ಅಂತ ಹೇಳ್ತೀವಿ ಈಗ ಎಕ್ಸ್ ಕಂಪನಿ ವೈ ಕಂಪನಿಗೆ ಪರ್ಚೇಸ್ ಕನ್ಸಿಡರೇಷನ್ ಕೊಡಬೇಕು ಓಕೆ ಕೊಡೋಣ ಏನ್ರಲ್ಲಿ ಕೊಡೋದು ಕ್ಯಾಶ್ ಅಲ್ಲಿ ಕೊಡ್ತಾರ ಎಕ್ಸ್ ಕಂಪನಿ ಇಲ್ಲ ಎಕ್ಸ್ ಕಂಪನಿ ಕ್ಯಾಶ್ ಅನ್ನು ರೆಡಿ ಮಾಡಿ ಪ್ರಿಂಟ್ ಮಾಡಿ ಇಟ್ಕೊಂಡಿರ್ತಾರೆ ಎಕ್ಸ್ ಕಂಪನಿ ಹೊರ ಇಟ್ಕೊಂಡಿರಲ್ಲ ಎಕ್ಸ್ ಕಂಪನಿ ಹೇಳ್ತಾರೆ ನೋಡಪ್ಪ ನಿನ್ನ ಕಂಪನಿ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ ನಿನಗೆ ಇಷ್ಟು ದುಡ್ಡು ಕೊಡಬೇಕು ಪರ್ಚೇಸ್ ಕನ್ಸಿಡರೇಷನ್ ಕೊಡಬೇಕು ಕೊಡೋ ಪರ್ಚೇಸ್ ಕನ್ಸಿಡರೇಷನ್ ಅನ್ನ ನಾನು ನನ್ನ ಕಂಪನಿ ಶೇರ್ಸ್ ಅನ್ನ ಕೊಡ್ತೀನಿ ಓಕೆನಾ ನನ್ನ ಕಂಪನಿಯಲ್ಲಿ ಈಕ್ವಿಟಿ ಶೇರ್ಸ್ ಇದೆ ಪ್ರಿಫರೆನ್ಸ್ ಶೇರ್ಸ್ ಇದೆ ಒಂದಷ್ಟು ಈಕ್ವಿಟಿ ಶೇರ್ಸ್ ಕೊಡ್ತೀನಿ ಒಂದಷ್ಟು ಪ್ರಿಫರೆನ್ಸ್ ಶೇರ್ಸ್ ಕೊಡ್ತೀನಿ ಅರ್ಥ ಆಗ್ತಿದ್ಯಾ ಒಂದಷ್ಟು ಈಕ್ವಿಟಿ ಒಂದಷ್ಟು ಪ್ರಿಫರೆನ್ಸ್ ಶೇರ್ಸ್ ಕೊಡ್ತೀನಿ ಹಾಗೆ ಒಂದಷ್ಟು ಡಿಬೆಂಚರ್ಸ್ ಅನ್ನು ಕೊಡ್ತೀನಿ ಒಂದಷ್ಟು ಡಿಬೆಂಚರ್ಸ್ ಕೊಡ್ತೀನಿ ಒಂದಷ್ಟು ಕ್ಯಾಶ್ ಅನ್ನು ಕೂಡ ಕೊಡ್ತೀನಿ ಅಂತ ಹೇಳ್ತಾರೆ ಅರ್ಥ ಆಗ್ತಿದ್ಯಾ ಎಸ್ ಆರ್ ನೋ ಎಸ್ ಸರ್ ಯಾಕೆ ಸರ್ ಇವೆಲ್ಲ ಕ್ಯಾಶ್ ಅಲ್ಲೂ ಕೊಡಬೇಕು ಅಂದ್ರೆ ಈಗ ವೈ ಕಂಪನಿ ಸೇಲ್ ಮಾಡಿದ್ರೆ ಅವರು ಒಂದಷ್ಟು ಸಾಲಗಳು ಒಂದಿಷ್ಟು ಸ್ಮಾಲ್ ಸ್ಮಾಲ್ ಅಮೌಂಟ್ ಕೊಡಬೇಕಾಗುತ್ತೆ ಕರೆಕ್ಟಾ ಅವರು ಇರೋ ಬರೋ ಅಸೆಟ್ಸ್ ಎಲ್ಲ ಕೊಟ್ಬಿಟ್ರೆ ಇವ್ರಿಗೆ ಇವ್ರ ಹತ್ರ ಏನು ದುಡ್ಡೇ ಇರಲ್ಲ ಅದಕ್ಕೆ ಸ್ವಾಮಿ ನೀವು ಶೇರ್ಸ್ ಕೊಡಿ ಡಿಬೆಂಚರ್ಸ್ ಕೊಡಿ ಒಂದ್ ಸ್ವಲ್ಪ ಕ್ಯಾಶು ಕೊಡಿ ಅಂತ ಕೇಳ್ತಾರೆ ಆಗ ಕ್ಯಾಶು ಕೊಡೋದಕ್ಕೆ ಒಪ್ಕೊಂಡ್ರೆ ಆವಾಗ ನಾವೇನ್ ಮಾಡ್ತೀವಿ ಈ ನಾಲ್ಕು ಮೋಡಲ್ಲಿ ಈ ನಾಲ್ಕು ವಿಧದಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಎಕ್ಸ್ ಕಂಪನಿ ವೈ ಕಂಪನಿಗೆ ಕೊಡುತ್ತೆ ಇದನ್ನೇ ನಾವು ಪೇಮೆಂಟ್ ಆಫ್ ಪಿಸಿ ಅಥವಾ ಡಿಸ್ಚಾರ್ಜ್ ಆಫ್ ಪಿಸಿ ಅಂತ ಹೇಳ್ತೀವಿ ಈಗ 12 ಲ್ಯಾಕ್ ರುಪೀಸ್ ಬಂದಿದೆ ಎಕ್ಸಾಂಪಲ್ ಅಲ್ಲಿ 12 ಲ್ಯಾಕ್ಸ್ ಅಲ್ಲಿ ಹೇಳ್ತೇನೆ ನಾನು 5 ಲ್ಯಾಕ್ ರುಪೀಸ್ ಈಕ್ವಿಟಿ ಕೊಡ್ತೀನಿ ಇನ್ನೊಂದು 5 ಲ್ಯಾಕ್ ರುಪೀಸ್ ಗೆ ಪ್ರಿಫರೆನ್ಸ್ ಕೊಡ್ತೀನಿ ಒಂದು 1.5 ಲಕ್ಷ ರೂಪಾಯಿ ಡಿಬೆಂಚರ್ಸ್ ಕೊಡ್ತೀನಿ ಒಂದು 50,000 ರೂಪಾಯಿ ಕ್ಯಾಶ್ ಕೊಡ್ತೀನಿ ಅಂತ ಹೇಳ್ತಾರೆ ಅರ್ಥ ಆಗ್ತಿದ್ಯಾ
ಇದನ್ನೇ ನಾವು ಡಿಸ್ಚಾರ್ಜ್ ಆಫ್ ಪಿಸಿ ಅಂತ ಕರೀತೀವಿ. ನೋಡಿ, ಪರ್ಚೇಸ್ ಕನ್ಸಿಡರೇಷನ್ ನಮಗೆ ಮೂರು ತರ ಇದೆ. ಪಿಸಿ ಎಷ್ಟು ತರ ಇದೆ? ಮೂರು ತರ ಇದೆ. ಮೊದಲನೇದು ನೆಟ್ ಅಸೆಟ್ ಮೆಥಡ್, ಎರಡನೇದು ನೆಟ್ ಪೇಮೆಂಟ್ ಮೆಥಡ್, ಮೂರನೇದು ಲಂಸಮ್ ಮೆಥಡ್. ಏನಿದು ಲಂಸಮ್ ಮೆಥಡ್? ಫಸ್ಟ್ ನೆಟ್ ಪೇಮೆಂಟ್ ಮೆಥಡ್ ಅಂದ್ರೆ ಏನು ಅಂತ ಹೇಳ್ತೀವಿ. ಈಸಿ ಇದು. ನೆಟ್ ಪೇಮೆಂಟ್ ಅಂತ ಹೇಳಿದ್ರೆ ಎಕ್ಸ್ ಕಂಪನಿ ವೈ ಕಂಪನಿಗೆ ಏನಿಡುತ್ತೆ, ನೋಡಪ್ಪ ನಿಮ್ ಕಂಪನಿನ ನಾನು ಪರ್ಚೇಸ್ ಮಾಡ್ತೀನಿ, ನಿಮ್ ಕಂಪನಿದು ಅಸೆಟ್ಸ್ ನ ಲಯಬಿಲಿಟೀಸ್ ನ ಪರ್ಚೇಸ್ ಮಾಡ್ತಾ ಇದೀನಿ. ನಿನಗೆ 5 ಲಕ್ಷ ರೂಪಾಯಿ ಈಕ್ವಿಟಿ ಕ್ಯಾಪಿಟಲ್, 5 ಲಕ್ಷ ಪ್ರಿಫರೆನ್ಸ್ ಕ್ಯಾಪಿಟಲ್, 1.5 ಲಕ್ಷ ಡಿಬೆಂಚರ್ಸ್, 50,000 ರೂಪಾಯಿ ಕ್ಯಾಶ್ ಎಲ್ಲ ಇಸ್ಟಿಸ್ ಕೊಡ್ತೀನಿ ಅಂತ ಅವನೇ ಪ್ರಾಬ್ಲಮ್ ಅನ್ನು ಕೊಟ್ಬಿಟ್ರೆ ಅದನ್ನ ಎಂತ ಮೆಥಡ್ ಅಂತ ಹೇಳ್ತೀವಿ? ನೆಟ್ ಪೇಮೆಂಟ್ ಮೆಥಡ್ ಅಂತ ಹೇಳ್ತೀವಿ. ಸಪೋಸ್ ಈ 4 ಮೆಥಡ್ ಅಲ್ಲಿ ಯಾವ್ದಾವ್ದು ಎಷ್ಟೆಷ್ಟು ಕೊಡ್ತಾ ಇದ್ದಾನೆ, ಎಷ್ಟೆಷ್ಟು ಶೇರ್ಸ್ ಕೊಡ್ತಾ ಇದ್ದಾನೆ, ಯಾವ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾನೆ ಅಂತ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದನ್ನ ನೆಟ್ ಅಸೆಟ್ ಮೆಥಡ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? 4 ಮೆಥಡ್ ಇಷ್ಟಿಷ್ಟು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೆಟ್ ಪೇಮೆಂಟ್ ಮೆಥಡ್. 4 ಮೆಥಡ್ ಅಲ್ಲಿ ಯಾವ್ದಾವ್ದು ಎಷ್ಟೆಷ್ಟು ಕೊಡ್ತಾ ಇದ್ದೀನಿ ಅಂತ ಅವ್ನು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಅದು ನೆಟ್ ಅಸೆಟ್ ಮೆಥಡ್. ಇನ್ನ ಲಂಸಮ್ ಅಂದ್ರೆ ಅವನ್ ಹೇಳ್ತೀನಿ ನೋಡೋ ನಿನ್ ಕಂಪನಿ 12 ಲಕ್ಷ ರೂಪಾಯಿ, ನನ್ನ ಕಂಪನಿ ಫುಲ್ ಶೇರ್ಸ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ. ಅವನೇ ಹೇಳ್ಪಡ್ತಾ ಇದ್ದಾನೆ 12 ಲಕ್ಷ ರೂಪಾಯಿ ಕೊಡ್ತೀನಿ, ಎಲ್ಲಾ ಶೇರ್ಸ್ ಅಲ್ಲೇ ಕೊಡ್ತೀನಿ. 12 ಲಕ್ಷನೂ ಅವನೇ ಹೇಳಿದ್ದಾನೆ, ಶೇರ್ಸ್ ಅನ್ನು ಕೊಡ್ತೀನಿ ಅಂತ ಅವನೇ ಹೇಳಿದ್ದಾನೆ. ಅದನ್ನ ಯಾವ ಮೆಥಡ್ ಅಂತ ಹೇಳ್ತೀವಿ? ಲಂಸಮ್ ಮೆಥಡ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಎಲ್ಲರಿಗೂ? ಈಗ ನಮ್ಮ ಹತ್ರ ಒಂದು 2019 ಕ್ವಶನ್ ಪೇಪರ್ ಇದೆ. ಆ 2019 ಕ್ವಶನ್ ಪೇಪರ್ ಅಲ್ಲಿ 6 ಮಾರ್ಕ್ಸ್ ಗೆ ಯಾವ ರೀತಿ ಕೇಳಿದ್ದಾನೆ ಅಂತ ನೋಡೋಣ. ಓಕೆನಾ? ಈಗ ಇದನ್ನ ಹಳಸ್ಬಿಡ್ತೀನಿ, ಸೊ ದಟ್ ಇಟ್ ಬಿಕಮ್ಸ್ ಈಸಿ ಫಾರ್ ಯು ಟು ಬಿಕಮ್ಸ್ ಈಸಿ ಫಾರ್ ಮಿ ಟು ರೈಟ್. ಈಗ 2019 ಅಲ್ಲಿ ಏನ್ ಫೋನ್ ಇದು? ಓಕೆ, ನನ್ನ ಹತ್ರ ಎಷ್ಟನೇ ಕ್ವಶನ್ ಇದೆ ಗೊತ್ತಾ? 4 ಕ್ವಶನ್ ಇದೆ ನೋಡಿ. 4 ಕ್ವಶನ್ ಇಂಗ್ಲಿಷ್ ಅಲ್ಲಿ ಇದೆ, ಓದ್ತೀನಿ ನೋಡಿ. ದಿ ಅಬ್ಸ್ಟ್ರಾಕ್ಟ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಅರುಣಾ ಲಿಮಿಟೆಡ್ ಆಸ್ ಆನ್ 31st March 2018 ಈಸ್ ಆಸ್ ಫಾಲೋಸ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ರುಪೀಸ್ 100 ಈಚ್ 15 ಲ್ಯಾಕ್ಸ್, 12% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ರುಪೀಸ್ 100 ಈಚ್ 8 ಲ್ಯಾಕ್ಸ್, 13% ಡಿಬೆಂಚರ್ಸ್ 3 ಲ್ಯಾಕ್ಸ್, 1/4/2018 ಭಾಗ್ಯ ಲಿಮಿಟೆಡ್ ಅಗ್ರಿ ಟು ಅಕ್ವೈರ್ ಪರ್ಚೇಸ್ ಅರುಣಾ ಲಿಮಿಟೆಡ್ ಫಾಲೋಯಿಂಗ್ ಟರ್ಮ್ಸ್. ನೋಡಿ, ಭಾಗ್ಯ ಕಂಪನಿ ಅರುಣಾ ಕಂಪನಿನ ಪರ್ಚೇಸ್ ಮಾಡ್ತಾ ಇದೆ, ಕರೆಕ್ಟಾ? ಎಸ್ ಆರ್ ನೋ? ಎಸ್ ಸರ್. ಈಗ ಅರುಣಾ ಕಂಪನಿನಲ್ಲಿ 15 ಲಕ್ಷ ರೂಪಾಯಿ ಏನಿದೆಯಂತಪ್ಪ? ಈಕ್ವಿಟಿ ಕ್ಯಾಪಿಟಲ್ ಇದೆ, ಕರೆಕ್ಟಾ? ಒಂದೊಂದು ಶೇರ್ ಬೆಲೆ ಎಷ್ಟಂತೆ? 100 ರೂಪಾಯಿ ಅಂತೆ, ಕರೆಕ್ಟಾ? 100 ರೂಪಾಯಿ ಆದ್ರೆ ಹಾಗಾದ್ರೆ ಒಟ್ಟು ಎಷ್ಟು ನಂಬರ್ ಆಫ್ ಶೇರ್ಸ್ ಇರುತ್ತೆ ಗೊತ್ತಾ? 15,000 ಈಕ್ವಿಟಿ ಶೇರ್ಸ್ ಇರುತ್ತೆ. ಎಷ್ಟಿರುತ್ತೆ? 15,000 ಈಕ್ವಿಟಿ ಶೇರ್ಸ್. ಹೆಂಗ್ ಗೊತ್ತಾಯ್ತದ ಅಂದ್ರೆ, ಈಗ ಹಿಂಗೆ ಮಾಡಿದ್ರು 15 ಲಕ್ಷ / 100 ರೂಪಾಯಿ ಮಾಡಿದ್ರು. ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ಸ್. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದಾರಪ್ಪ ಅಂದ್ರೆ 8 ಲ್ಯಾಕ್ಸ್ ಇದ್ದಾರೆ, ಅವರು ಕೂಡ 100 ರೂಪಾಯಿ ಕೊಟ್ಟಿದ್ದಾರೆ, ಒಟ್ಟು 8,000 ಈ ಪ್ರಿಫರೆನ್ಸ್ ಶೇರ್ಸ್ ಇದ್ದಾರೆ. ಓಕೆನಾ? ಇನ್ನು ಡಿಬೆಂಚರ್ಸ್ ಎಷ್ಟಿದಾರಪ್ಪ ಅಂದ್ರೆ 3 ಲಕ್ಷ ರೂಪಾಯಿ ಇದ್ದಾರೆ, ಅದನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಬಿಟ್ಬಿಡಿ, ಸಪೋಸ್ ಡಿಬೆಂಚರ್ಸ್ 3 ಲಕ್ಷ ಇದ್ದಾರೆ ಅಂತ ಅನ್ಕೋಣ. ಒಂದ್ ನಿಮಿಷ ನಾ ಹೇಳ್ತೀನಿ, ಏನು ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. 100 ರೂಪಾಯಿ ಒಬ್ಬೊಬ್ರು ಕೊಟ್ಟವ್ರೆ ಅಂತ ಅನ್ಕೋಣ. ಆವಾಗ ಒಟ್ಟು ಎಷ್ಟು ಡಿಬೆಂಚರ್ಸ್ ಆದ್ರು? 3,000 ಜನದಿಂದ 100 ರೂಪಾಯಿ ಇಸ್ಕೊಂಡಿದೀವಿ ಅಂತ ಅರ್ಥ ಮಾಡ್ತಾರೆ. ಓಕೆನಾ? ಈಗ ಈ ಅರುಣಾ ಕಂಪನಿನ ಯಾರಪ್ಪ ಪರ್ಚೇಸ್ ಮಾಡ್ತಾ ಇರೋದು? ಭಾಗ್ಯ ಕಂಪನಿ ಪರ್ಚೇಸ್ ಮಾಡ್ತಾ ಇದೆ. ಪರ್ಚೇಸ್ ಮಾಡೋದಕ್ಕೆ ಭಾಗ್ಯ ಕಂಪನಿ ಅರುಣಾ ಕಂಪನಿ ಏನಾದ್ರೂ ಕೊಡಬೇಕು, ಅದನ್ನೇ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಏನೇನ್ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ರೆ ಏನಂತೆ? ಮೊದಲನೇ ಪಾಯಿಂಟ್ ನೋಡಿ, ಅರುಣಾ ಕಂಪನಿಯಲ್ಲಿ ಇರ್ತಕ್ಕಂತ 12% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ 10 ರೂಪಾಯಿ ಈಚ್ ಪರ್ ಶೇರ್. ನೋಡಿ, ಪ್ರತಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಒಬ್ಬೊಬ್ಬರಿಗೆ 10 ರೂಪಾಯಿ ಕೊಡ್ತಾ ಇದಾರಂತೆ. ಹಾಗೆ
receive 8% preference shares of 100 each of Bhagya Limited for each preference share in Aruna Limited. Andre, ill nodkoli clean age preference shares ottu estidare? Ivrige ಒಬ್ಬೊಬ್ಬರಿಗೆ 10 ರೂಪಾಯಿ ಕ್ಯಾಶ್ ಕೊಡ್ತಾ ಇದ್ರೆ, ಒಬ್ಬೊಬ್ಬರಿಗೆ ಒಂದೊಂದು ಪ್ರಿಫರೆನ್ಸ್ ಶೇರ್ ಕೊಡ್ತಾ ಇದ್ರೆ, ಕರೆಕ್ಟಾ? ಒಬ್ಬೊಬ್ಬರಿಗೆ ಒಂದೊಂದು ಪ್ರಿಫರೆನ್ಸ್ ಶೇರ್ ಕೊಡ್ತಾ ಇದ್ರೆ, ಹಳೆಯವರು 12% ಡಿವಿಡೆಂಡ್ ಬರ್ತಾ ಇತ್ತು, ಇವ್ರಿಗೆ ಎಷ್ಟು ಕೊಡ್ತಾ ಇದೀನಿ? 8% ಮಾತ್ರ ಕೊಡ್ತಾ ಇದ್ದೀನಿ, ಕರೆಕ್ಟಾ? ಹಾಗಾದ್ರೆ ನಾವು ಆಮೇಲೆ ನೋಡ್ಕೊಂಡು ಏನ್ ಮಾಡೋದು? ಆಮೇಲಿಂದ ಎರಡನೇ ಪಾಯಿಂಟ್ ನೋಡಿ, each equity shareholder will receive 20 rupees cash, one equity share of 100 each Bhagya Limited at a market price of 140 rupees per share. ನೋಡಿ, equity share ಅವ್ರಿಗೆ 20 ರೂಪಾಯಿ ಕ್ಯಾಶ್ ಕೊಡ್ತಾ ಇದ್ದೀವಿ, ಒಬ್ಬೊಬ್ಬರಿಗೆ ಒಂದೊಂದು ಶೇರ್ ಕೊಡ್ತಾ ಇದ್ದೀವಿ, ಆದ್ರೆ ಮಾರ್ಕೆಟ್ ನಲ್ಲಿ ಅದರ ಬೆಲೆ 100 ರೂಪಾಯಿ ಎಲ್ಲ ಎಷ್ಟಿದೆ? 140 ರೂಪಾಯಿಗೂ ಈಕ್ವಿಟಿ ಶೇರ್ ಕೊಡ್ತಾ ಇದ್ದೀವಿ. ಅದು ಕ್ಲಿಯರ್ ಆಯ್ತು. ಮೂರನೇ ಪಾಯಿಂಟ್ ನೋಡಿ, liquidation expenses of Aruna Limited 10,000 reimbursed by Bhagya Limited, but actual expenses amounted to rupees 12,500. ಈ ತರ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಏನಾದ್ರೂ ಕೊಟ್ಟಿದ್ರೆ ದಯವಿಟ್ಟು ಅದನ್ನ ಎಲ್ಲೂ ಏನು ಮಾಡಕ್ ಹೋಗ್ಬೇಡಿ, ಬಿಟ್ಟುಬಿಡಿ. ಈಗ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ನಾನು ಆವಾಗ್ಲೇ ಏನಿದೆ, ನೆಟ್ ಪೇಮೆಂಟ್ ಮೆಥಡ್ ಅಂದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಸ್ ಕೊಡ್ತಾ ಇದ್ವಿ, ಎಷ್ಟೆಷ್ಟು ಕ್ಯಾಶ್ ಕೊಡ್ತಾ ಇದೀವಿ ಅಂತ ಪ್ರಾಬ್ಲಮ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದಾನೆ ತಾನೆ? ಹೇಳಿದಾನೆ ಇಲ್ವಾ? ಹಾಗಾದ್ರೆ ಇದೆಂತ ಮೆಥಡ್? ನೆಟ್ ಪೇಮೆಂಟ್ ಮೆಥಡ್. ನೆಟ್ ಪೇಮೆಂಟ್ ಮೆಥಡ್. ಈಗ ನಾನು ಈ ತರ ಸಾಲ್ವ್ ಮಾಡ್ತೀನಿ. ಕ್ಯಾಲ್ಕುಲೇಷನ್ ಆಫ್ ಮಾತಾಡಬಾರ್ದು ಪರ್ಚೇಸ್ ಕನ್ಸಿಡರೇಷನ್. ಪರ್ಚೇಸ್ ಕನ್ಸಿಡರೇಷನ್ ಯಾವ ಮೆಥಡ್ ಅಲ್ಲಿ ಇದೆ? ನೆಟ್ ಪೇಮೆಂಟ್ ಮೆಥಡ್ ನಲ್ಲಿ ಇದೆ, ಕರೆಕ್ಟಾ? ಈಗ ಇವರಿಗೆ ಏನೇನ್ ಕೊಡಬಹುದು ಯೋಚನೆ ಮಾಡ. ಫಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ, ಓಕೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಫ್ ಎ ಲಿಮಿಟೆಡ್ ವಿಲ್ ಗೆಟ್ ಏನೇನ್ ಕೊಡ್ತಾರೆ ಅವ್ರಿಗೆ ಅಂದ್ರೆ, ವಿಲ್ ಗೆಟ್ ಏನೇನ್ ಕೊಡ್ತಾರೆ? ಕ್ಯಾಶ್ ಕೊಡ್ತಾ ಇದಾರೆ. ಎಷ್ಟು ಕ್ಯಾಶ್ ಕೊಡ್ತಾ ಇದಾರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ? 10 ರೂಪಾಯಿ ಕ್ಯಾಶ್ ಕೊಡ್ತಾ ಇದಾರೆ. ಒಬ್ಬೊಬ್ಬ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಗೆ 10 ರೂಪಾಯಿ ಕೊಡ್ತಾ ಇದಾರೆ. ಒಟ್ಟು ಎಷ್ಟು ಪ್ರಿಫರೆನ್ಸ್ ಶೇರ್ಸ್ ಇದಾರೆ? 8,000 ಪ್ರಿಫರೆನ್ಸ್ ಶೇರ್ಸ್ ಇದಾರೆ. ಈಗ ನೋಡಿ, ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಎಷ್ಟಿದ್ದಾರೆ? ಹಾಗಾದ್ರೆ ಒಬ್ಬೊಬ್ಬರಿಗೆ 10 ರೂಪಾಯಿ ಅಂದ್ರೆ 8,000 ಶೇರ್ ಹೋಲ್ಡರ್ಸ್ ಗೆ ಒಟ್ಟು ಎಷ್ಟಾಯ್ತಪ್ಪ? 80,000 ಕ್ಯಾಶ್ ಕೊಡ್ತಾ ಇದಾರೆ. ಹಾಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಲ್ವಾ, ಅದು ಎಷ್ಟು ಪರ್ಸೆಂಟ್? 8% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದ್ದಾರೆ. ನೋಡಿ, 8,000 ಪ್ರಿಫರೆನ್ಸ್ ಶೇರ್ಸ್ ಇದೆ, ಪ್ರತಿ ಒಬ್ಬರಿಗೆ ಒಂದು ಶೇರ್ ಕೊಡ್ತಾ ಇದ್ದಾರೆ. ಎಷ್ಟು ರೂಪಾಯಿ ಪ್ರಕಾರ? 100 ರೂಪಾಯಿ ಪ್ರಕಾರ, ಕರೆಕ್ಟಾ? ಒಂದು ಶೇರ್ ಎಷ್ಟು ರೂಪಾಯಿ ಪ್ರಕಾರ? 100 ರೂಪಾಯಿ ಪ್ರಕಾರ, ಕರೆಕ್ಟಾ? ಹಾಗಾದ್ರೆ 8 ಲ್ಯಾಕ್ ರುಪೀಸ್ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಒಟ್ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಎಷ್ಟು ಕೊಟ್ಟಂಗಾಯ್ತು? 8,80,000 ರುಪೀಸ್ ಕೊಟ್ಟಂಗಾಯ್ತು, ಕರೆಕ್ಟಾ? ಎರಡನೇದು, ಈಕ್ವಿಟಿ ಶೇರ್ ಹೋಲ್ಡರ್ಸ್ ವಿಲ್ ಗೆಟ್ ಕ್ಯಾಶ್. ಮೊದಲನೇದು, ಕ್ಯಾಶ್ ಎಷ್ಟು ಕೊಡ್ತಾ ಇದೀವಿ? 20 ರುಪೀಸ್ ಕೊಡ್ತಾ ಇದೀವಿ. ಒಬ್ಬ ಎಷ್ಟು ಈಕ್ವಿಟಿ ಶೇರ್ಸ್ ಇದಾರೆ? 15,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದಾರೆ, ಕರೆಕ್ಟಾ? ಹಾಗಾದ್ರೆ 15,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂದ್ರೆ 3 ಲಕ್ಷ ರೂಪಾಯಿ ಕೊಡ್ತಾ ಇದೀವಿ, ಕರೆಕ್ಟಾ? 3 ಲಕ್ಷ ಕ್ಯಾಶ್ ಕೊಡ್ತಾ ಇದೀವಿ. ಇನ್ನ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಕೊಡ್ತಾ ಇದೀವಿ? 15,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಈಕ್ವಿಟಿ ಶೇರು ಮಾರ್ಕೆಟ್ ಪ್ರೈಸ್ ಎಷ್ಟಿದೆಯಂತೆ? 140 ರೂಪಾಯಿ ಇದೆಯಂತೆ. ಹಾಗಾದ್ರೆ ಎಷ್ಟು ಬರುತ್ತೆ ಹೇಳಿ? 15,000 ಇಂಟು 140 ರೂಪಾಯಿ, 15 ಲಕ್ಷ, 21 ಲಕ್ಷ ಕೊಡ್ತಾ ಇರ್ತೀವಿ, ಕರೆಕ್ಟಾ? ಕರೆಕ್ಟ್ ಇಲ್ಲಮ್ಮ, 21 ಲಕ್ಷ. ಅಲ್ಲಿಗೆ ಟೋಟಲ್ ಇವ್ರಿಗೆ ಎಷ್ಟು ಕೊಟ್ಟಂಗಾಯ್ತು? 24 ಲ್ಯಾಕ್ಸ್ ಆಯ್ತು. ಅಲ್ಲಿಗೆ
ಒಟ್ಟು ಎಷ್ಟಾಯ್ತಪ್ಪ ಅಂದ್ರೆ 32,80,000 ರೂಪಾಯಿನ ನಾವೇನಂತ ಕರೀಬಹುದು ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಇಷ್ಟು ಮಾಡಿದ್ರೆ 6 marks that should not be taken liquidation expenses borne by purchasing company should not be taken here debentures yenu illa alvalli idiya debentures genadru kodta idini anta helidana yenu helilla bitbidi athayta barkolidana